ಎಲ್ಲರಿಗೂ ನಮಸ್ಕಾರ ರೀ ಕರ್ನಾಟಕದ ಅಡುಗೆಗಳ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬರ್ರಿ ಇವತ್ತ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂತಹ ಕ್ಯಾಬೇಜ್ ಚಟ್ನಿ ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ರೀ ಯಾರಾದರೂ ಒಂದು ಸಾರಿ ಯಾರು ತಿಂದೀರಾ ಇಲ್ಲ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲಂಗೆ ನೋಡಾತ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಬರ್ರಿ ಮಾಡೋಣ್ರಿ ಭಾಳ ಸರಳೈತ್ರಿ ಭಾಳ ರುಚಿ ರೀ ಒಂದು ಸಾರಿ ಮಾಡಿ ನೋಡಿ ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಈಗ ಒಂದು ಪ್ಯಾನ್ ಇಟ್ಕೊಂಡೇನು ಗ್ಯಾಸ್ ಆನ್ ಮಾಡಿಕೊಂಡು ಸಣ್ಣ ಚಮಚದಿಂದ ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಕಾದ್ಮೇಲೆ ಈಗ ಉದ್ದಿನ ಬೇಳೆ ಹಾಕ್ಕೊಂಡಿನಿ ಒಂದು ಅರ್ಧ ಚಮಚ ಉದ್ದಿನ ಬೇಳೆ ನೀವು ಬೇಕಂದ್ರೆ ಇದಕ್ಕೆ ಮೆಹ್ತೇನೂ ಹಾಕ್ಕೊಬೋದು ಮೆಂತ್ಯ ಕಾಳು ಇರ್ತಾವಲ್ಲ ರೀ ಅವನು ಒಂದೆರಡು ಮೆಂತ್ಯೆ ಕಾಳನ್ನ ಸೇರಿಸ್ಕೋಬೋದ ಈಗ ನೋಡಿರಿ ನಾನು ಕ್ಯಾಬೇಜನ್ನ ಸಣ್ಣಗೆ ಹೆಚ್ಚಿ ಕಟ್ ರೀ ಅದನ್ನು ಈಗ ಪ್ಯಾನ್ ಒಳಗೆ ಹಾಕ್ಕೊಳಕತ್ತೀನಿ ಉದ್ದಿನ ಬೇಳೆ ಆದಮೇಲೆ ಕ್ಯಾಬೇಜ ಮತ್ತು ನಿಮ್ಮ ಖಾರಕ್ಕೆ ತಕ್ಕಂಗೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳ್ರಿ ನಾನು ಎರಡು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿನಿ ಒಂದು ಸ್ವಲ್ಪ ಖಾರ ಇದ್ದರೆ ಚಟ್ನಿ ಭಾಳ ರುಚಿ ಇರ್ತೈತಿ ಅದಕ್ಕೆ ಈಗ ಎಣ್ಣೆಯೊಳಗೆ ಎರಡೂ ಚಲೋತ್ನಾಗ್ ಫ್ರೈ ಮಾಡ್ಕೋಬೇಕು ರೀ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳಕತ್ತೀನಿ ನಾನು ಕಡಿಮೆ ಸಾಮಗ್ರಿ ಇದಕ್ಕೆ ಹಾಕೋದ್ರಿ ಟೇಸ್ಟಿಯಾಗಿ ಇರ್ತೈತಿ ಒಂದು ಸಾರಿ ಈ ಥರ ಮಾಡಿ ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಈಗ ಚಲೋತ್ನಾಗಿ ನಾನು ಫ್ರೈ ಮಾಡ್ಕೊಳಕತ್ತೀನಿ ರೀ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರಿಗೆ ಭಾಳ ಭಾಳ ಧನ್ಯವಾದಗಳು ರೀ ನೋಡ್ರಿ ಈ ಥರ ಕೆಂಪು ಕೆಂಪು ಆಗೋವರೆಗೂ ಚೊಲೋತ್ನಾಗಿ ಫ್ರೈ ರೀ ಈಗ ಫ್ರೈ ಮಾಡೋದು ಆತು ನೋಡ್ರಿ ನೋಡ್ರಿ ಇಷ್ಟು ಆಗಬೇಕದು ಕೆಂಪು ಕಲರ್ ಬರಬೇಕು ಸ್ವಲ್ಪ ಇದಕ್ಕೆ ನಾವು ಏನೇನು ಸಾಮಗ್ರಿ ಹಾಕೋದಂದ್ರೆ ಮತ್ತೆ ಒಂದು ಸ್ವಲ್ಪ ರೀ ಭಾಳ ಹಾಕ್ಬೇಡ್ರಿ ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕೊಬ್ಬರಿ ತುರಿ ಹಾಕ್ಕೊಬೇಕ್ರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಹಸಿ ಕೊಬ್ಬರಿ ತುರಿ ಒಂದು ಸ್ವಲ್ಪ ಹಾಕ್ಕೊತೇನೆ ರೀ ಭಾಳ ಹಾಕೋಬಾಡ್ರಿ ಸ್ವಲ್ಪ ಅದರ ಸಾಕ್ರಿ ಈಗ ಚಲೋ ಹೊತ್ತಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಇದನ್ನ ಸ್ವಲ್ಪ ಹಾರಾಕಿಬಿಡ್ಬೇಕು ರೀ ಇದನ್ನ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ ನೋಡ್ರಿ ಈಗ ಅರಶಿನ ಬೇಕಾದ್ರೆ ನೀವು ಹಾಕ್ಕೊಬೋದು ನಾ ಹಾಕಿಲ್ಲ ಈಗ ಬಿಡ್ತೀನಿ ಇದನ್ನ ಸ್ವಲ್ಪ ಹೊತ್ತು ಆರಾದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡ್ರಿ ಈಗ ಆರೈತ್ ನೋಡಿರಿ ಸ್ವಲ್ಪ ಹೊತ್ತು ಬಿಟ್ಟಿದ್ನಿ ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೀರು ಹಾಕ್ಲಿಲ್ಲಂಗೆ ರುಬ್ಕೊಂಬರ್ಬೇಕು ರೀ ಮೊದ್ಲು ಆಮೇಲೆ ಎರಡನೇ ಟ್ರಿಪ್ ರೀ ಆವಾಗ ನೀರು ಸ್ವಲ್ಪ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕ್ರಿ ಇದನ್ನ ಯಾರೆಲ್ಲ ನನ್ನ ಚಾನಲ್ನ ನೋಡಾಕತ್ತೀರಿ ವಿಡಿಯೋಸು ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ಆದಷ್ಟು ನಿಮ್ಮ ಫ್ಯಾಮಿಲಿ ಗ್ರೂಪು ಫ್ರೆಂಡ್ಸ್ ಗ್ರೂಪಿಗೆ ನನ್ನ ವಿಡಿಯೋಸ್ನ ಶೇರ್ ಮಾಡಿರಿ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳು ನಿಮ್ಗೆ ಹೆಂಗೆ ಅನ್ನಿಸ್ತಾವ ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಈಗ ನಾನು ಮಿಕ್ಸರ್ ಮಾಡ್ಕೊಂಬಂದ ನೀರು ಹಾಕ್ಲಿಲ್ಲಂಗೆ ಈಗ ಸ್ವಲ್ಪ ನೀರು ಹಾಕ್ಕೊಬೇಕ್ರಿ ಮೊದಲೇ ನೀರು ಹಾಕ್ಕೋಬೇಡ್ರಿ ಮೊದಲೇ ಮಿಕ್ಸರ್ ಮಾಡಿ ಆದಮೇಲೆ ರೀ ಈಗ ನೋಡಿರಿ ನಾನು ನೀರು ಹಾಕ್ಕೊಂಡಿನಿ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ಮಾಡ್ಕೊಂಡ್ಬರ್ತೇನೆ ರೀ ಈಗ ಇದನ್ನ ಈಗ ನೋಡ್ರಿ ಸಣ್ಣಗೆ ಮಾಡೇನು ಇಷ್ಟ ಈಗ ರೆಡಿ ಆಯಿತು ನಮ್ಮ ಕ್ಯಾಬೇಜ್ ಚಟ್ನಿ ಇದಕ್ಕೆ ಒಗ್ಗರಣೆ ಬಿಟ್ರೆ ಮುಗೀತು ನೋಡಿರಿ ಒಗ್ಗರಣಿ ಏನೇನು ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡ್ತಾ ಹೋಗಿರಿ ಈಗ ನೋಡಿರಿ ಇಷ್ಟ ಆಗೈತಿ ಅಂತ ತೋರಿಸಾಕತ್ತೇನೆ ನಾನು ಇಷ್ಟು ಸಣ್ಣಗೆ ಮಾಡ್ಕೋಬೇಕ್ರಿ ಈಗ ಒಂದು ಬಟ್ಲಿ ಬಿಡೋಣ ಇಟ್ಕೊಂಡ್ಬಿಡೋಣ ಇದನ್ನ ಈಗ ಒಗ್ಗರಣೆ ರೆಡಿ ಮಾಡ್ಕೊಳೋಣ ರೀ ಗ್ಯಾಸ್ ಆನ್ ಮಾಡಿಕೊಂಡು ಈಗ ಒಂದು ಎರಡು ಸಣ್ಣ ಚಮಚ ಎಣ್ಣೆ ರೀ ಭಾಳ ಬೇಡ ಎರಡು ಸಣ್ಣ ಚಮಚದಿಂದ ಎಣ್ಣೆ ಎಣ್ಣೆ ಕಾದಿಂದ ಸಾಸಿವೆ ಹಾಕೋಬೇಕ್ರಿ ಇದಕ್ಕೆ ಎಲ್ಲ ಥರ ಚಟ್ನಿ ಮಾಡಿ ತಿಂದಿರ್ತೀರಿ ಒಂದು ಸಾರಿ ಕ್ಯಾಬೇಜ್ ಚಟ್ನಿ ಮಾಡಿ ತಿಂದೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಒಳಗೆ ತಿಳಿಸ್ರಿ ಈಗ ಸಾಸಿವೆ ಹಾಕ್ಕೊಂಡಿನ ಅರ್ಧ ಚಮಚ ಚಟ್ ಅಂತ ಸಿಡಿಬೇಕು ರೀ ಆಮೇಲೆ ರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂತೀನಿ ಒಂದು ಈಗ ನೋಡ್ರಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡಿನಿ ಮತ್ತೊಂದು ಸ್ವಲ್ಪ ಹಿಂಗೆ ಹಾಕ್ಕೋಬೇಕು ರೀ ಮತ್ತು ಕರಿಬೇ ಹಾಕ್ಕೋಬೇಕು ರೀ ಆ ಒಗ್ಗರಣೆ ಇಂಗು ಮತ್ತು ಕರಿಬೇ ಹಾಕ್ಕೊಂಡ್ರೆ ಲಾಸ್ಟು ಒಂದು ಸ್ವಲ್ಪ ಹಿಂಗ್ ಹಾಕ್ಕೊಂಡ್ಬಿಟ್ರೆ ಒಗ್ಗರಣೆ ರೆಡಿ ಆಗ್ತೈತಿ ಆಮೇಲೆ ಈಗ ಕ್ಯಾಬೇಜ್ ಚಟ್ನಿ ಮಾಡಿವಲ್ರಿ ಅದ್ರಾಗ ಸೇರಿಸ್ಬಿಟ್ರೆ ನಮ್ಮ ಕ್ಯಾಬೇಜ್ ಚಟ್ನಿ ತಿನ್ನಾಕ ರೆಡಿ ಆಗ್ತೈತೆ ರೀ ಬಿಸಿ ಬಿಸಿ ಅನ್ನ ಜೋಡಿ ರೀ ಚಪಾತಿ ಜೋಡಿ ರೋಟಿ ಜೋಡಿ ತಿನ್ಬೋದು ಈ ಚಟ್ನಿನ ಈಗ ನೋಡಿರಿ ನಾನು ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ ನೋಡಿದ್ರಲ್ಲ ಎಷ್ಟು ರುಚಿಯಾದ ನಮ್ಮ ಕ್ಯಾಬೇಜ್ ಚಟ್ನಿ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ರೋಗ ತಿಳಿಸ್ರಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ್ರೆ ಹೋಗಿ ಬರ್ತೀನಿ ರೀ